ಆಡಳಿತ ಪಕ್ಷ ಅನಿರೀಕ್ಷಿತ ಅಸ್ತ್ರಕ್ಕೆ ಸಿದ್ದರಾಮಯ್ಯ ಪರದಾಡಿದ್ದಾರೆ. ಮತಾಂತರ ಚರ್ಚೆ ಆರಂಭದಲ್ಲೇ ಅಹಿಂದ ನಾಯಕ ಶಾಕ್ಗೆ ಒಳಗಾಗಿದ್ದಾರೆ. ಇತ್ತೀಚಿನ ವರ್ಷದಲ್ಲೇ ಎದುರಿಸಿದ ಬಹುದೊಡ್ಡ ಮುಜುಗರ ಭಂಡ ಧೈರ್ಯದಿಂದ ಇಲ್ಲವಂದ ಹೇಳಿದ್ದ ಸಿದ್ದರಾಮಯ್ಯ ಅವರಿಗೆ ಎದುರಿಸೋಕೆ ಉಂಟಾಗಿದೆ. ಹೆಚ್ಚು ವಿಕೆಟ್ ಆಗಿದೆ. ಇನ್ನು ಇತಿಹಾಸ ಕೆದಕಿ ಸಿದ್ದರಾಮಯ್ಯ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ. ಹಾಗಾದರೆ ಬಿಜೆಪಿ ಕಡೆಯಿಂದ ಕೌಂಟರ್ ಯಾವ ರೀತಿ ಪ್ರಯೋಗವಾಯಿತು ಅನ್ನೋದನ್ನ ಗಮನಿಸೋಕೆ ಇವತ್ತು ಅಧಿವೇಶನದ ಸಂದರ್ಭದಲ್ಲಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹಾಗೆ ಸಚಿವರಾದ ಮಾಧುಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತನಾಡಿದ ಯಾವ ರೀತಿ ಇತ್ತು ಕೇಳೋಣ. ನಮ್ಮ ಕಾನೂನು ಸಚಿವರು ಅದನ್ನು ಹೇಳ್ತಾರೆ, ವಿವರ ಕೊಡ್ತಾರೆ. ಇದು ನಮ್ದಲ್ಲ, ಇದು ಕೇವಲ ಇವತ್ತಿನ ಬಿಜೆಪಿ ಸರ್ಕಾರದಲ್ಲ, ಇದು ಹಿಂದಿನ ಸರ್ಕಾರದ ಶಿಶು. ಇದು ಡೀಟೇಲ್ ಅವ್ರು ಹೇಳ್ತಾರೆ, ನಮ್ಮ ಮಾನ್ಯ ಕಾನೂನು ಸಚಿವರು ಹೇಳ್ತಾರೆ ಅದು ಎಲ್ಲಿವರೆಗೂ ಬಂದಿದೆ ಹೇಗಿದೆ ಅಂತೇಳಿ ಹೇಳಿ. ಇಲ್ಲಿದ್ದಂಥ ಎಲ್ಲರೂ ಕೂಡ ಅದಕ್ಕೆ ಸಿಗ್ನೇಚರ್ ಹಾಕಿ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡಿದಂಥದ್ದು ಇತ್ತು. ಒಂದು ನಿಮಿಷ ಕೇಳಿ ಸರ್. ಇಟ್ ವಾಸ್ ಟೋಲ್ಡ್ ಬೈ ದಿ ಹಾನರಬಲ್ ದಿ ದೆನ್ ಚೀಫ್ ಮಿನಿಸ್ಟರ್ ಟು ಲಾ ಕಮಿಷನ್ ಟು ಪ್ರಿಪೇರ್ ಎ ಡ್ರಾಫ್ಟ್ ಬಿಲ್. ಡ್ರಾಫ್ಟ್ ಬಿಲ್ ವಾಸ್ ಪ್ರಿಪೇರ್ಡ್. ಜಯಚಂದ್ರ ಅವರು ಲಾ ಮಿನಿಸ್ಟರ್ ಆಗಿ ಏನು ಮಾಡಿದ್ರು ಅನ್ನುವಂಥದ್ದನ್ನು ಮತ್ತು ಅದಕ್ಕೆ ಅನುಮೋದನೆ ಕೊಟ್ಟಿದೆ ಅನ್ನುವಂಥದ್ದು ತಾವೇಳಿರುವಂಥದ್ದನ್ನು ಓದಿದ್ದಾರೆ. ಅಲ್ಲಿ ಕೇಳಿ ಸರ್, ಒಂದು ನಿಮಿಷ ಸರ್. ನೀವೇ ಮಾಡಿದಂಥ ದಾಖಲೆ ನಾನು ಒಪ್ಪಲ್ಲ ನಂಬಲ್ಲ ಅಂತ ಹೇಳಿದ್ರೆ ದೇವರೇ ಕಾಪಾಡಬೇಕಂತ ಈ ರಾಜ್ಯವನ್ನು. ನೀವೇ ಮಾಡಿದ ಕಾಯ್ದೆಯನ್ನು ಒಪ್ಪೋದಿಲ್ಲ ಅಂತಂದರೆ ದೇವರೇ ಕಾಪಾಡಬೇಕು, ಇದು ಯಡಿಯೂರಪ್ಪನವರ ಮಾತು. ಆದರೆ ಪ್ರಾರಂಭದಲ್ಲಿ ಸಿದ್ದರಾಮಯ್ಯ ಅವರು ನೋ ಚಾನ್ಸ್, ಚಾನ್ಸೇ ಇಲ್ಲ, ನಮ್ಮ ಅವಧಿಯ ಸರ್ಕಾರದಲ್ಲಿ ಈ ರೀತಿಯ ಯಾವುದೇ ವಿಚಾರ ಸರ್ಕಾರದ ಮುಂದೆ ಪ್ರಸ್ತಾಪವೇ ಆಗಿಲ್ಲ ಅಂತ ಹೇಳ್ತಿದ್ರು. ಆದರೆ ಯಾವಾಗ ಬಿಜೆಪಿ ಪಾಳೆಯದ ಸದಸ್ಯರು ದಾಖಲೆ ಸಮೇತ ಇದನ್ನ ಪ್ರೂವ್ ಮಾಡಿದ್ರು, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಪ್ರತ್ಯುತ್ತರವಿಲ್ಲದೆ ಹೋದರು. ಇಡೀ ಪ್ರಕರಣವನ್ನ, ಅದರಲ್ಲೂ ಕೂಡ ಮತಾಂತರ ನಿಷೇಧ ಮಸೂದೆಯನ್ನ ಬಿಜೆಪಿಯ ಮೇಲೆ ಹೊರಸಿ ಪ್ಲಸ್ ಪಾಯಿಂಟ್ ಅನ್ನ ಪಡೆದುಕೊಳ್ಳೋ ಇರಾದೆಯಲ್ಲಿದ್ದ ಕಾಂಗ್ರೆಸ್ ಕೆಲಕಾಲ ತಬ್ಬಿಬ್ಬಾದ ಪ್ರಸಂಗ ಕೂಡ ಇವತ್ತು ಅಧಿವೇಶನದಲ್ಲಿ ನಡೆದು ಹೋಯಿತು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಂದ್ರ ನೀಡ್ತಾ ಹೋಗ್ತಾರೆ. ವೀರೇಂದ್ರ, ಮತಾಂತರ ನಿಷೇಧ ಮಸೂದೆ ಅನ್ನೋದು ಕಂಪ್ಲೀಟ್ ಆಗಿ ಬಿಜೆಪಿಯ ಕೂಸು ಅಂತ ಹೇಳುವ ಮೂಲಕ ತನ್ನ ಸಾಂಪ್ರದಾಯಿಕ ಮತಗಳನ್ನ ಭದ್ರಪಡಿಸಿಕೊಳ್ಳುವ ಕಾಂಗ್ರೆಸ್ನ ಇರಾದೆ ಇವತ್ತು ಅಕ್ಷರಶಃ ನುಚ್ಚುನೂರಾಗಿದೆ. ಇದರ ಜೊತೆಗೆ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಮುಖಭಂಗಕ್ಕೆ ಕೂಡ ಕಾಂಗ್ರೆಸ್ನ ನಾಯಕರು ಇವತ್ತು ಎದುರಾಗಬೇಕಾಗ್ದ ಬಂದ ಪ್ರಸಂಗ ಕೂಡ ನಡೆದಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ, ನಾನಂತೂ ಇತ್ತೀಚಿನ ವರ್ಷಗಳಲ್ಲಿ ಪ್ರಾಕ್ಟಿಕಲಿ ಅಸೆಂಬ್ಲಿಯನ್ನು ನಾನು ಸಿದ್ದರಾಮಯ್ಯವರು ಈ ಹಿಂದೆ 2008 ರಿಂದ 2013 ನಡುವೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರಲ್ಲ, 2009, 10, 10, 11, 12, 13ಕ್ಕೂ ಅವರು ಮುಖ್ಯಮಂತ್ರಿ ಆಗುವ ಮೊದಲಿನವರೆಗೂ ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ರಲ್ಲ, ಆ ಸಂದರ್ಭದಲ್ಲೂ ಅವರನ್ನು ನಾನು ವಿರೋಧ ಪಕ್ಷದ ನಾಯಕರಾಗಿ ವಿಧಾನಸಭೆಯಲ್ಲಿ ಅವರ ಅಗ್ರೆಸಿವ್ನೆಸ್ನ ನೋಡಿದ್ದೆ. ಮುಖ್ಯಮಂತ್ರಿಯ ಅವಧಿ ಮುಗಿದ ನಂತರ ಈಗ ಒನ್ಸ್ ಅಗೈನ್ ಮೈತ್ರಿ ಸರ್ಕಾರದಲ್ಲಿ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ, ಈಗ ಬಿಜೆಪಿ ಸರ್ಕಾರ ಬಂದ ಮೇಲೆ ಒನ್ಸ್ ಅಗೈನ್ ಅವರು ವಿರೋಧ ಪಕ್ಷದ ನಾಯಕರಾದ್ರಲ್ಲ, ಈಗಲೂ ಕೂಡ ನೋಡಿದ್ದೆ. ಈ ಎರಡೂ ಸಂದರ್ಭಗಳಲ್ಲಿ ಇವತ್ತು ಸಿದ್ದರಾಮಯ್ಯನವರು ಎಷ್ಟು ಹತಾಶ ಭಾವದಲ್ಲಿ ಕಾಣಿಸಿದ್ರಲ್ಲ, ಅಷ್ಟು ಹತಾಶ ಭಾವದಲ್ಲಿ ನಾನಂತೂ ಹಿಂದೆ ನೋಡಿರಲಿಲ್ಲ. ಹಿಂದೆ ಹಲವಾರು ಸವಾಲುಗಳು ಬಂದಿದೆ ಅವರಿಗೆ, ಹಲವಾರು ಬಾರಿ ಈ ರೀತಿಯ ಮುಖಭಂಗಗಳನ್ನ ಎದುರಿಸಿದ್ದಾರೆ. ರಮೇಶ್ ಕುಮಾರ್ ಅವರೇ ಇವತ್ತು ಎದ್ದು ನಿಂತು ಹೇಳಿದ್ರು, ಈ ರೀತಿಯ ಸಂದರ್ಭಗಳು ಕೆಲವೊಮ್ಮೆ ಸದನದಲ್ಲಿ ಬರುತ್ತೆ, ಮುಜುಗರವನ್ನು ಎದುರಿಸಬೇಕಾಗುತ್ತೆ. ಇದು ಕಡತಕ್ಕೆ ದಾಖಲಾಗುವ ಹಾಗೆ ರಮೇಶ್ ಕುಮಾರ್ ಅವರೇ ಓಪನ್ ಆಗಿ ಒಪ್ಕೊಂಡ್ರು, ಯಾಕಂದರೆ ಒಪ್ಕೊಳ್ಳದೆ ಬೇರೆ ದಾರಿ ಇರಲಿಲ್ಲ. ಇವತ್ತಿನ ಸನ್ನಿವೇಶ ಅಷ್ಟರ ಮಟ್ಟಿಗೆ ಗಂಭೀರವಾಗಿತ್ತು ಮತ್ತು ಸಿದ್ದರಾಮಯ್ಯನವರು ನಿರೀಕ್ಷಿಸಿಯೇ ಇರಲಿಲ್ಲ. ಅನಿರೀಕ್ಷಿತವಾದ ಒಂದು ದಾಳಿ ಇದು. ಹೇಳ್ತಾರಲ್ಲ, ನಾವು ಗೆರಿಲ್ಲಾ ದಾಳಿ ಅಂತೀವಿ, ಆ ರೀತಿ ರಾಜಕೀಯವಾದಂಥ ಗೆರಿಲ್ಲಾ ದಾಳಿ ಇದು. ಇದನ್ನು ಸಿದ್ದರಾಮಯ್ಯನವರು ಕನಸು ಮನಸ್ಸಿನಲ್ಲೂ ಬಹುಶಃ ನಿರೀಕ್ಷೆ ಮಾಡಿರಲಿಲ್ಲ. ಅಂಥದ್ದೊಂದು ಸವಾಲು ಅವರಿಗೆ ಇವತ್ತು ಎದುರಾಯಿತು ಸ್ಮಿತಾ. ಅವರ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇತ್ತು. ಅವರು ಇವತ್ತು ಯಾವಾಗ ಮತಾಂತರ ನಿಷೇಧ ವಿಧೇಯಕದ ಕರಡು ಪ್ರತಿ ನಿಮ್ಮ ಕಾಲದಲ್ಲೇ ಸಿದ್ಧ ಆಗಿತ್ತು ಅಂತ ಸವಾಲು ಹಾಕಿದ್ರಲ್ಲ, ಅದನ್ನು ಮೊದಲು ಆರಗ ಜ್ಞಾನೇಂದ್ರ ಅವ್ರು ಹೇಳ್ತಾರೆ ಇದು ಹಿಂದಿನ ಸರ್ಕಾರದ ಕೂಸು ಅಂತ ಹೇಳಿ ಕೂತ್ಕೋತಾರೆ ಆನ್ಲೈನ್ ಹೇಳಿ. ಆದರೆ ಮಾಧುಸ್ವಾಮಿ ಅದನ್ನು ಎಲಾಬ್ರೇಟ್ ಮಾಡ್ತಾರೆ, ವಿವರವಾಗಿ ಹೇಳ್ತಾರೆ. ಆಗ ಸಿದ್ದರಾಮಯ್ಯನವರಿಗೆ ಅದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅರೆ ನಾನು ಮಾಡಿದ್ನ, ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಇನ್ಫ್ಯಾಕ್ಟ್ ಅದಲ್ಲ, ಅದು ಮಧ್ಯಾಹ್ನ ಹೇಳ್ತಾರೆ ಅವರು, ಅದ್ರ ಸತ್ಯ ಏನು ಅನ್ನೋದು ಮಧ್ಯಾಹ್ನ ಬರುತ್ತೆ, ಅದಕ್ಕೆ ನಾನು ಆಮೇಲೆ ಬರ್ತೀನಿ ಆ ಪಾರ್ಟಿಗೆ. ಆಗ ಆ ಸವಾಲು ಬಂದಾಗ ಸಿದ್ದರಾಮಯ್ಯನವರು ಇಲ್ಲ ಹೀಗಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಅವರು. ಆಗ ದಾಖಲೆ ಇದೆ ಸ್ವಾಮಿ ಅಂತ, ದಾಖಲೆ ಇದೆ, ಕರಡು ಪ್ರತಿ ನಿಮ್ಮ ಕಾಲದಲ್ಲೇ ಆಗಿದ್ದು, ಅದಕ್ಕೆ ಸಚಿವ ಸಂಪುಟದ ಮುಂದೆ ಮಂಡಿಸಿ ಅಂತ ನೀವೇ ನಿಮ್ಮ ಹಸ್ತಾಕ್ಷರವನ್ನು ಹಾಕಿದ್ದೀರಿ ಅಂತಾರೆ. ಇದನ್ನು ಯಾರು ಹೇಳ್ತಾರೆ? ಸ್ಪೀಕರ್ ಹೇಳ್ತಾರೆ, ಸಭಾಧ್ಯಕ್ಷರ ಪೀಠದಲ್ಲಿ ಕುಳಿತಿರುವಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳ್ತಾರೆ. ಆಗಲೂ ಸಿದ್ದರಾಮಯ್ಯವ್ರಿಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ನಾನು ಜಯಚಂದ್ರ ಜೊತೆ ಮಾತನಾಡಿದ್ದೀನಿ, ಜಯಚಂದ್ರ ಅವರು ಹೇಳಿದ್ದಾರೆ ನಾವು ಆ ರೀತಿದ್ದೇನೂ ಇನಿಷಿಯೇಟ್ ಮಾಡಿಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ ಅಂತಾರೆ. ಇದು ವಾಕ್ಸಮರ ತೀವ್ರವಾಗಿ ಹೋಗುತ್ತೆ. ಅಂತಿಮವಾಗಿ ಸ್ಪೀಕರ್ ಒಂದು ಆಪ್ಷನ್ ಕೊಡ್ತಾರೆ, ನಾನು ಕಲಾಪನ 10 ನಿಮಿಷ ಮುಂದೂಡ್ತೀನಿ, ಬನ್ನಿ ಕೂತ್ಕೊಳ್ಳೋಣ ನನ್ನ ಚೇಂಬರಲ್ಲಿ, ನೀವೇ ನಿಮ್ಮ ಕಣ್ಣಾರೆ ದಾಖಲೆಗಳನ್ನ ನೋಡಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯವ್ರು ಅದಕ್ಕೂ ಒಪ್ಕೋತಾರೆ, ಆಗ್ಬೋಗ್ಬಿಡ್ಲಿ ಅದನ್ನು ನೋಡ್ಬಿಡೋಣ, ನಾನು ದಾಖಲೆ ನೋಡ್ತೀನಿ ಅಂತೇಳಿ ಹೋಗ್ತಾರೆ. ಅಲ್ಲಿ ಹೋದ್ರಲ್ಲ ಸ್ಮಿತಾ, ಸ್ಪೀಕರ್ ಚೇಂಬರ್ ಒಳಗೆ ಹೋಗಬೇಕಾದ್ರೆ ಎಷ್ಟಿತ್ತು ಸಿದ್ದರಾಮಯ್ಯನವರು ಒಂದು ಲೆವೆಲಿಗೆ ಕಾನ್ಫಿಡೆನ್ಸ್ ಇತ್ತು, ಹೊರಗೆ ಬರ್ಬೇಕಾದ್ರೆ ನಾನು ನೋಡಿದೆ. ಇತ್ತೀಚಿನ ವರ್ಷಗಳಲ್ಲಿ ನಾನು ಹೇಳಿದ್ನಲ್ಲ, ಐ ರಿಪೀಟ್, ನಾನಂತೂ ನೋಡಿರಲಿಲ್ಲ ಆ ರೀತಿ. ಅವ್ರನ್ನ ಸಂಪೂರ್ಣ ಹತಾಶವಾಗಿ ಅವ್ರು ಹೊರಗಡೆ ಬಂದರು. ಅವ್ರ ಬಾಡಿ ಲ್ಯಾಂಗ್ವೇಜ್ ಆ ರೀತಿ ಇತ್ತು. ಅಲ್ಲಿಂದ ನೇರವಾಗಿ ಮೊಗಸಾಲೆಯಲ್ಲಿರುವಂಥ ವಿಪಕ್ಷ ನಾಯಕರ ಕಚೇರಿಗೆ ಹೋಗ್ಕೊಳ್ತಾರೆ, ಅಕ್ಷರಶಃ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾರೆ. ನಾ ಕಣ್ಣಾರೆ ನೋಡಿದೆ, ಎದುರುಗಡೆ ರಮೇಶ್ ಕುಮಾರ್ ಕೂತ್ಕೊಂಡು ಅವರಿಗೆ ಗೈಡ್ ಮಾಡ್ತಾ ಇರ್ತಾರೆ, ಏನು ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು. ಈಗ ಅವ್ರು ಹೇಳಿದ ನಿಜ ಆಗಿದೆ, ದಾಖಲೆಗಳೆಲ್ಲ ಸ್ಪಷ್ಟವಾಗಿದೆ, ಕರಡು ಪ್ರತಿ ಇದ್ದದ್ದು ನಿಜ, ಅದನ್ನು ಮಂಡಿಸಿ ಅಂತ ಬರೆದಿರೋದು ನಿಜ, ಸಿದ್ದರಾಮಯ್ಯವ್ರ ಸಹಿ ಇದೆ, ಇದನ್ನು ನಾವು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅದನ್ನು ರಮೇಶ್ ಕುಮಾರ್ ಅವರು ಗೈಡ್ ಮಾಡ್ತಾ ಇರ್ತಾರೆ. ಹಿರಿಯ ನಾಯಕರು ಎಲ್ಲರೂ ಇರ್ತಾರೆ, ದೇಶಪಾಂಡೆ ಅವರು ಇರ್ತಾರೆ, ಜಾರ್ಜ್ ಇರ್ತಾರೆ, ಎಲ್ಲ ಕೂತಿರ್ತಾರೆ. ಆದರೆ ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇತ್ತು, ಎಸ್ ಬಿ ಜೆ ಪಿ ನಾಯಕರು ಹೇಳಿದಾಗೆ ಇದೊಂದು ರೀತಿಯಲ್ಲಿ ಹಿಟ್ ವಿಕೆಟೇ ಆಗಿದ್ದು. ಹಿಂದೆ ನಾವು ಸದನದಲ್ಲಿ ಸದನ ಶೂರ, ಸದನ ವೀರ, ಸಿಕ್ಸರ್ಸ್ ಇದ್ದು ಅಂತ ಏನು ಕರಿತಿದ್ವಲ್ಲ, ಅವರು ಇವತ್ತು ಹಿಟ್ ವಿಕೆಟ್ ಆಗಿದ್ರು, ಗ್ರೌಂಡಲ್ಲೇ ಬಿದ್ದರು. ಅದವರು ಒಪ್ಕೊಂಡ್ರು ಕೂಡ. ವಾಪಸ್ ಅಧಿವೇಶನಕ್ಕೆ ಬಂದ್ರಲ್ಲ ಆ ಮೀಟಿಂಗ್ ಆದಮೇಲೆ ಓಪನ್ ಆಗಿ ಒಪ್ಕೊಂಡ್ರು, ಹೌದು ಕರಡು ಪ್ರತಿ ಆಗ ನಾನು ಮಂಡಿಸಿ ಅಂತ ಹೇಳಿ ಸಹಿ ಮಾಡಿದ್ದೆ ಅಂತ ಒಪ್ಕೊಂಡ್ರು. ಅಲ್ಲಿಂದ ಬಹುಶಃ ಅವರು ಇಡೀ ಅವರ ಇವತ್ತಿನ ಏನು ಪ್ರೆಸೆಂಟೇಷನ್ ಇತ್ತು ಅದು ಡೌನ್ ಆದಂಗೆ ಕಾಣಿಸ್ತು, ಆ ಬಾಡಿ ಲ್ಯಾಂಗ್ವೇಜಲ್ಲೇ ಕಾಣಿಸ್ತು. ಮಧ್ಯಾಹ್ನದ ನಂತರ, ಯಾಕಂದರೆ ಅವ್ರ ಹತ್ರ ಅದಕ್ಕೆ ಪ್ರತ್ಯಸ್ತ್ರ ಇರಲಿಲ್ಲ, ತನ್ನ ಸಹಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ, ದಿನೇ ಮಾಡಲಿಕ್ಕಾಗಲ್ಲ. ಅವರು ಓಪನ್ ಆಗಿ ಹೇಳ್ತಾ ಇದ್ರು, ನಾನು ಹಿಂದೆ ಕದ್ದು ಓಡೋಗಲ್ಲ ಅಂತಿದ್ರು. ಮಧ್ಯಾಹ್ನ ಭೋಜನ ವಿರಾಮ ಆದ ನಂತರ ಒಂದಷ್ಟು ಅಧಿಕಾರಿಗಳು ಡಾಕ್ಯುಮೆಂಟ್ ರೆಡಿ ಮಾಡಿಟ್ಟಿದ್ರು, ಅದನ್ನು ತೊಗೊಂಬಂದು ಹೇಳ್ತಾರೆ. ನಾನು ಹೇಳಿದ್ನಲ್ಲ ಸೆಕೆಂಡ್ ಪಾರ್ಟ್, ಈಗ ಬರ್ತೀನಿ ಕೇಳಿ, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದು ಸ್ಮಿತಾ. ಅಲ್ಲವ್ರು ಹೇಳ್ತಾರೆ ನಿಜ ಕರಡು ಪ್ರತಿ ರೆಡಿಯಾಗಿತ್ತು, ಆದರೆ 2009ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕರಡು ಪ್ರತಿಯನ್ನು ರಚನೆ ಮಾಡಲಿಕ್ಕೆ ಲಾ ಕಮಿಷನಿಗೆ ಕೊಡಿ ಅಂತ ಹೇಳಿದರು. ಕೊಟ್ಟು ಹೇಳಿದವ್ರು ಯಾರು? ಎಲ್ಲ ಬಿ ಜೆ ಪಿಯವರು. ಆಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥ SR ಲೀಲಾ ಅವರು, ನರಹರಿ ಅವರು, ಈ ರೀತಿ ಹಲವರ ಹೆಸರು ಹೇಳಿಬಿಟ್ಟು ನಿಮ್ಮ ಬಿ ಜೆ ಪಿಯವರೇ ಮಧ್ಯಪ್ರದೇಶದ ವಿಧೇಯಕದ ಅಲ್ಲಿ ಕಾಯ್ದೆ ಆಗಿದೆ ಅದರ ಪ್ರತಿಯನ್ನು ಕೊಟ್ಟು ಇದರಲ್ಲಿ ಮಧ್ಯಪ್ರದೇಶ ಅನ್ನೋ ಹೆಸರು ತೆಗೆದುಬಿಡಿ, ಕರ್ನಾಟಕ ಸೇರಿಸಿ ಮತ್ತೆಲ್ಲ ಆಸ್ ಇರಲಿ ಅಂತ ಹೇಳಿ ಕೊಟ್ಟಿದ್ರು. ಆ ಕರಡು ಪ್ರತಿ ಅದು ನಾನು ಮಂಡಿಸಿ ಅಂತ ಹೇಳಿದ್ದೆ, ಆದರೆ ಅದನ್ನು ಒಪ್ಕೊಳ್ಳಲಿಲ್ಲ, ಅದು ಕ್ಯಾಬಿನೆಟ್ಗೂ ಬರಲಿಲ್ಲ, ಅಲ್ಲಿ ಚರ್ಚೆಯೂ ಆಗಿಲ್ಲ, ಅಸೆಂಬ್ಲಿಗೂ ಬರಲಿಲ್ಲ ಅನ್ನುವಂಥ ಒಂದು ಒಕ್ಕಣೆಯನ್ನು ಕೊಡೋ ಮೂಲಕ ಅದಕ್ಕೊಂದು ಉಪಸಂಹಾರ ಆಡ್ತಾರೆ. ಆದರೆ ಸಿದ್ದರಾಮಯ್ಯನವ್ರನ್ನ ಇತ್ತೀಚಿನ ವರ್ಷಗಳಲ್ಲೇ ನೋಡದಂಥ ಹತಾಶ ಮನೋಭಾವದಲ್ಲಿ ಇವತ್ತೆಲ್ಲರೂ ಕೂಡ ನೋಡಿದ್ರು, ವಿಧಾನಸಭೆ ಕೂಡ ಅದಕ್ಕೆ ಸಾಕ್ಷಿಯಾಯಿತು. ಸ್ಮಿತಾ, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.